ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಆಲ್ ಸಬ್ಸ್ಕ್ರೈಬರ್ಸ್. ಆಮ್ಲ ಇದನ್ನು ಬೆಟ್ಟದ ನೆಲ್ಲಿಕಾಯಿ ಅಂತ ಕೂಡ ಕರೀತಾರೆ. ಇದು ತಿನ್ನಲಿಕ್ಕೆ ತುಂಬ ಒಗರು ಮತ್ತು ಕಹಿಯಾಗಿರುತ್ತೆ. ಸೊ ಇದನ್ನು ತುಂಬ ಜನ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಿ ಮಾಡ್ಕೊಂಡು ಕುಡಿತಾರೆ, ಹನಿಯಲ್ಲಿ ಬೆರೆಸಿ ತಿಂತಾರೆ, ಮತ್ತು ಬೇರೆ ಅವರಿಗೆ ಹೇಗೆ ಇಷ್ಟ ಬರುತ್ತೆ ಬೇರೆ ಬೇರೆ ಸ್ಪೈಸಸ್ ಆ್ಯಡ್ ಮಾಡಿ ಕೂಡ ಇದನ್ನು ಸೇವಿಸ್ತಾರೆ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಏನಂದರೆ, ಕಾಮನ್ ಆಗಿ ನಮ್ಮ ಐಸೈಟನ್ನು ಇಂಪ್ರೂವ್ ಮಾಡುತ್ತೆ, ಕಾಮನ್ ಕೋಲ್ಡಿಂದ ಇದು ನಮ್ಮನ್ನು ರಕ್ಷಿಸುತ್ತೆ, ಮತ್ತು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಕೊಬ್ಬಿನಂಶವನ್ನು ಕರಗಿಸುತ್ತೆ, ನಮ್ಮಲ್ಲಿ ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ, ಅದ್ರ ಜೊತೆಗೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಾನಿವತ್ತು ಒಂದು ಈಸಿಯಾಗಿರೋ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಉಪ್ಪು ನೆಲ್ಲಿಕಾಯಿ ಇದನ್ನು ಕಾಮನ್ ಆಗಿ ತಮಿಳ್ನಾಡು ಮತ್ತು ಕೇರಳದವರು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಸೊ ಹೇಗೆ ಮಾಡೋದು ಈ ಉಪ್ಪು ನೆಲ್ಲಿಕಾಯಿನ, ಮತ್ತು ದಿನ ಒಂದೊಂದು ಹೇಗೆ ತಿನ್ನೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ 3 ಮೀಡಿಯಮ್ ಸೈಸ್ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗೋ ಅಷ್ಟು ಉಪ್ಪು ಮತ್ತು 10 ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. 10 ನೆಲ್ಲಿಕಾಯಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ನೋಡಿಕೊಂಡು ನೀರು ತಗೊಳ್ಳಿ. ನೀರು ಸ್ವಲ್ಪ ಕಾಯ್ದು ಇನ್ನೇನು ಮಳ್ತಾ ಇದೆ ಅಥವಾ ಕುದಿತಾ ಇದೆ ಅಂದ ಮೇಲೆ ನೆಲ್ಲಿಕಾಯಿನ ಹಾಕಿ ನಾನೀಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ ಮೇಲೆ 3 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಕಿದ ಮೇಲೆ ಇದನ್ನು ನಾವು ಸ್ಟಿರ್ ಮಾಡ್ಕೋಬೇಕು. ಒಕೇಶನಾಗಿ ಸ್ಟಿರ್ ಅವಾಗವಾಗ ಸ್ಟಿರ್ ಮಾಡ್ಕೊಳ್ಳಿ. ಇದನ್ನು ಅಪ್ ಟು 5 to 6 ಮಿನಿಟ್ಸ್ವರೆಗೂ ನಾವು ಇದನ್ನು ಬಾಯ್ಲ್ ಮಾಡಬೇಕು. ಇದು ಕಂಪ್ಲೀಟ್ ಬಾಯ್ಲ್ ಆದಮೇಲೆ ಈ ಥರ ಓಪನ್ ಆಗುತ್ತೆ, ಇದು ಬೇರೆ ಸೌಟಲ್ಲಿ ಟಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ನೀವು ಇದನ್ನು ಒಂದು ದಿನ ಕಂಪ್ಲೀಟಾಗಿ ನೆನೆ ಹಿಡಿ. ನಂತರ ದಿನಾಗಲೂ ಒಂದು 15 ದಿನದವರೆಗೂ ನೀವು ಇದನ್ನು ತಿನ್ಬೋದು. ಇದನ್ನು ಪ್ಲಾಸ್ಟಿಕ್ ಅಥವಾ ಒಂದು ಗ್ಲಾಸ್ ಕಂಟೈನರ್ ಅಥವಾ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.